ಗ್ರಾಮದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವ ಮೊಹರೆ ಶಂಕರ್ ಬಸಪ್ಪ ಜ್ಯೋತಿ ಅವರ ಮನೆ ಕಟ್ಟಿಸಿ 30 ವರ್ಷವಾದರೂ ಇನ್ನೂ ಕೂಡ ವಿದ್ಯುತ್ ಸಂಪರ್ಕವೇ ಸಿಕ್ಕಿಲ್ಲ. ತಾನು ಪಿಯುಸಿ ಸಿಪಿಆರ್ ಮುಗಿಸಿದ್ರೂ ತನ್ನ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಬೇಕೆಂಬ ಅವರ ಮಹದಾಸೆಗೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಹಾಗೂ ಹೆಸ್ಕಾಂ ಅಧಿಕಾರಿಗಳು ತಣ್ಣೀರು ಎರಚುತ್ತಿದ್ದಾರೆ. ಇದು ಬೆಳಗಾವಿ ಬಾಗಲಕೋಟೆ ರಾಷ್ಟ್ರೀಯ ಹೆದ್ದಾರಿ ದೇಶನೂರು ಗ್ರಾಮಕ್ಕೆ ತೆರಳುವ ರಸ್ತೆ. ಮನೆಯಲ್ಲೇ ಒಂದು ಪುಟ್ಟ ರೈತಾಪಿ ನಡೆಸುತ್ತಿರುವ ಶಂಕರ್ ಬಸಪ್ಪ ಜ್ಯೋತಿ ಅವರ ಕುಟುಂಬದ ವ್ಯಥೆ ಆಗಿದೆ. ಮೊಹರೆ ಗ್ರಾಮದಲ್ಲಿ ಚಿಕ್ಕ ಮನೆ ಇದ್ದ ಕಾರಣ ಜಾನುವಾರು ಕಟ್ಟಲು ಮತ್ತು ಮಲಗಿಕೊಳ್ಳಲು ಅನಾನುಕೂಲವಿರೋದ್ರಿಂದ ತಮ್ಮ ಹೊಲದಲ್ಲಿ ಮನೆ ಕಟ್ಟಿಕೊಂಡು ಅವರು ಕಗ್ಗತ್ತಲೆ ಜೀವನ ಕಟ್ಟಿಕೊಂಡಿರುವ ಕುಟುಂಬ ಹಲವು ವರ್ಷಗಳಿಂದ ತನ್ನ ಮನೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಎಂದು ಹೆಸ್ಕಾಂ ಅಧಿಕಾರಿಗಳಿಗೆ ಅರ್ಜಿ ಹಾಕಿದ್ರು. ಮನೆ ಕಟ್ಟಿರುವ ಜಾಗ ಹೊಲದಲ್ಲಿ ಇರುತ್ತದೆ ಎಂದು ಹೇಳಿ ದೇಶನೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹತ್ತಿರ ನಿರಪೇಕ್ಷಣಾ ಪತ್ರ ತೆಗೆದುಕೊಳ್ಳಲು ಹೇಳಿದ್ರೆ ಅವರು ಕೊಡಲು ಹಿಂದೇಟು ಹಾಕುತ್ತಿದ್ದಾರೆ. ಪಂಚಾಯತ್ ಅನುಮತಿ ಪತ್ರವಿಲ್ಲದೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಲು ಸಾಧ್ಯವಿಲ್ಲ ಎಂದು ಹೆಸ್ಕಾಂ ಅಧಿಕಾರಿಗಳು ಹೇಳುತ್ತಿದ್ದಾರೆ. ದೇಶನೂರು ಗ್ರಾಮದಿಂದ ಈ ಮನೆ ಸುಮಾರು 2 ಕಿಲೋಮೀಟರ್ ದೂರದಲ್ಲಿದೆ. ಮಧ್ಯದಲ್ಲಿ ದೇಶನೂರು ಮೊಹರೆ ಹಳ್ಳದ ಹತ್ತಿರ ಮನೆಗೆ ವಿತರಿಸುವ ಕರೆಂಟ್ ಕಂಬವಿದ್ರೂ ಕೂಡ ಅಲ್ಲಿಂದ ಇನ್ನೂ ವಿದ್ಯುತ್ ಕೊಡಲು ಹೆಸ್ಕಾಂ ಅಧಿಕಾರಿಗಳು ತಾರತಮ್ಯ ಮಾಡುತ್ತಿರುವುದಲ್ಲದೆ ಮಲತಾಯಿ ಧೋರಣೆ ಮಾಡುತ್ತಿದೆ. ಮನೆ ಪಕ್ಕದಲ್ಲಿ 440 ಕೆವಿ ವೈರ್ ದಾಟಿದೆ. ಅಲ್ಲಿಯೇ ಲೈನ್ ಕ್ರಾಸ್ ಮಾಡಿ ವಿದ್ಯುತ್ ಟ್ರಾನ್ಸ್ಫರ್ ಜೋಡಿಸಲು ಇದ್ದರೂ ಅಧಿಕಾರಿಗಳು ಬೇಜವಾಬ್ದಾರಿತನ ಎಂದು ಶಂಕರ್ ಜ್ಯೋತಿ ವಿಷಾದ ವ್ಯಕ್ತಪಡಿಸಿದರು. ಕ್ಷೇತ್ರದ ಅಖಂಡ ಅಭಿವೃದ್ಧಿ ಕನಸು ಹೊತ್ತಿರುವ ಜನಪ್ರಿಯ ಶಾಸಕ ಮಹಂತೇಶ್ ದೊಡ್ಡಗೌಡರ್ ಅವರು ಈ ಬಡ ಕುಟುಂಬದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ನೆರವಾಗಬೇಕೆಂದು ಕಾದು ನೋಡಬೇಕಿದೆ. ಅವರ ಮನೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಲು ಸಾಧ್ಯವಿಲ್ಲ ಎಂದು ಜಾರಿಕೊಳ್ಳುವ ಹೆಸ್ಕಾಂ ಇವರು ವಿದ್ಯುತ್ ಸಂಪರ್ಕ ನೀಡಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಜೀವನೋಪಾಯಕ್ಕೆ ಮನೆಯಲ್ಲೇ ಹಲವು ವರ್ಷಗಳಿಂದ ಒಂದು ಪುಟ್ಟ ರೈತಾಪಿ ನಡೆಸುತ್ತಿದ್ರು. ಅದರಲ್ಲಿ ಏನೂ ಸಿಗುವುದಿಲ್ಲ, ನನಗೆ ರೈತಾಪಿ ಬಿಟ್ಟರೆ ಬೇರೇನು ಉದ್ಯೋಗ ಗೊತ್ತಿಲ್ಲ ಎನ್ನುತ್ತಾರೆ ಶಂಕರ್ ಬಸಪ್ಪ ಜ್ಯೋತಿ. ಸೋಲಾರ್ ದೀಪ ಅಳವಡಿಸಿಕೊಳ್ಬೇಕೆನ್ನುವ ಹಂಬಲವಿದ್ರೂ ಅವರಿಗೆ ಆರ್ಥಿಕ ಸಂಕಷ್ಟವಿದೆ ಎಂದು ಅಸಾಧ್ಯವಿಲ್ಲದ ಮಾತು. ಬೈಲುಂಗಲ್ ತಾಲೂಕಿನ ಮೊಹರೆ ಗ್ರಾಮದವರು ಸುಮಾರು 20 ವರ್ಷಗಳಿಂದ ಇಲ್ಲಿ ನಾವು ವಾಸವಾಗಿದ್ದೇವೆ. ಮೊಹರೆ ಗ್ರಾಮದಲ್ಲಿ ಚಿಕ್ಕ ಮನೆ ಇದ್ದರೂ ನಾವು ರೈತರು ದನ ಕರುಗಳು ಕಟ್ಟಲು ಜಾಗ ಇಲ್ಲ. ಆದ್ದರಿಂದ ನಾವು ಇಲ್ಲಿ ಬಂದು 20 ವರ್ಷ ಆದರೂ ವಿದ್ಯುತ್ ಸಂಪರ್ಕವಿಲ್ಲ. 1ರಿಂದ 10ನೇ ತರಗತಿಯವರೆಗೂ ಸರ್ಕಾರ ಕೊಡುವ 1 ಲೀಟರ್ ಸೀಮೆ ಎಣ್ಣೆಯ ಮೇಲೆ ವಿದ್ಯಾಭ್ಯಾಸ ಮಾಡಿಕೊಂಡು ಬಂದಿದ್ದು. ಇನ್ನುವರೆಗೂ ನಮ್ಮ ತಂದೆಯವರು ಸ್ಥಳೀಯ ಮಲ್ಲಾಪುರ್ ವಿದ್ಯುತ್ ಶಾಖಾಧಿಕಾರಿಗಳಿಗೆ ಮನವಿ ಮತ್ತು ಅರ್ಜಿಗಳನ್ನು ಕೊಟ್ಟಿದ್ದರೂ ಸಹ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿಲ್ಲ. ಈಗಿನ ದಿನಗಳಲ್ಲಿ ಸರ್ಕಾರ ಮೊಬೈಲ್ ಮುಖಾಂತರ ವಿದ್ಯಾಭ್ಯಾಸ ಮಾಡಲು ಹೇಳುತ್ತಾರೆ. ನಮ್ಮ ಹತ್ತಿರ ಮೊಬೈಲ್, ಟಿವಿ, ಯಾವುದೇ ಇಲೆಕ್ಟ್ರಾನಿಕ್ ವಸ್ತುಗಳು ಇಲ್ಲ ಮತ್ತು ಬ್ಯಾಟ್ರಿ ಕೂಡ ಚಾರ್ಜ್, ವಿದ್ಯುತ್ ಸಹ ಇಲ್ಲ. ಆದ ಕಾರಣ ಸಂಬಂಧಿಸಿದ ನಮ್ಮ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಹಂತೇಶ್ ಅಂಕಲ್ ಶಾಸಕರು ನಮ್ಮಂತಹ ಬಡ ಜನರ ಮನೆಗೆ ವಿದ್ಯುತ್ ಕಲ್ಪಿಸಿಕೊಡುತ್ತಾರೆ ಎಂದು ನಂಬಿದ್ದೇವೆ. ವಿದ್ಯುತ್ ಸಂಪರ್ಕ ಮಾಡಿಕೊಟ್ಟಲ್ಲಿ ನಮ್ಮಂತಹ ಎಸ್ಎಸ್ಎಲ್ಸಿಯಲ್ಲಿ 85% ಅಂಕಗಳನ್ನು ಪಡೆದುಕೊಂಡಿದ್ದು ಇನ್ನು ಹೆಚ್ಚಿನ ಅಂಕಗಳನ್ನು ಪಡೆಯುತ್ತೇನೆ ಎನ್ನುವ ನನ್ನ ನಂಬಿಕೆ ನನ್ನ ಗುರಿ ಸಾಧನೆಗೆ ಅನುಕೂಲವಾಗುತ್ತದೆ. ನನ್ನ ಹೆಸರು ದೀಪಾ ಶಂಕರ್ ಜ್ಯೋತಿ. ದೇಶನೂರು ಪಂಚಾಯತ್ ಮತ್ತು ನೈಸರ್ಗಿ ಹೆಸ್ಕಾಂ ಇಲಾಖೆ ಮಾನವೀಯತೆ ನೆಲೆಯಲ್ಲಿ ಈ ಕುಟುಂಬಕ್ಕೆ ವಿದ್ಯುತ್ ದೀಪ ಅಳವಡಿಸಿಕೊಳ್ಳಲು ಅನುಮತಿ ನೀಡಲಿ ಎಂದು ಸಾರ್ವಜನಿಕರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಕಾಶ್ ಕೆಳಗಿನ್ಮನಿ, ಭಾರತ್ ವೈಭವ್ ನ್ಯೂಸ್, ಬೈಲಹೊಂಗಲ.